ಸಾಲ ಬಾಧೆಗೆ ಕುಟುಂಬದ ಐವರು ಆತ್ಮಹತ್ಯೆ. ಕಲಬುರಗಿಯಲ್ಲಿ ಗಣೇಶ ಪ್ರತಿಷ್ಠಾಪನೆ ಕಟ್ಟೆ ನವೀಕರಣ ಸಂಘರ್ಷ. ಆಲಿಮನೆಯಲ್ಲಿ ಭ್ರೂಣ ಹತ್ಯೆ ಕರಾಳದಂತೆ. ರಾಜ್ಯದಲ್ಲಿ ನಿಲ್ಲದ ಪಡಿತರ ಗೋಲ್ಮಾಲ್. ಪಬ್ಲಿಕ್ ಟಿವಿ ವರದಿಯಿಂದ ಎಚ್ಚೆತ್ತ ಯಾದಗಿರಿ ಡಿಸಿ. ತನಿಖೆಗೆ ಆದೇಶ. ರಣರೋಚಕ ಕಾಂತಾರ ಅಧ್ಯಾಯ ಒಂದು ಟೀಸರ್ ಶಿವ ಪಂಜುರ್ಲಿ ರೂಪದಲ್ಲಿ ಮೈ ನವಿರೇಳಿಸುವ ರಿಷಬ್ ಶೆಟ್ಟಿ. ಎಲ್ಲಾ ಸುದ್ದಿಗಳ ಅಪ್ಡೇಟ್ ನೋಡೋಣ ಕರ್ನಾಟಕ ಟಾಪ್ 20. ಕಲಬುರಗಿಯ ಜೀವರ್ಗಿ ತಾಲೂಕಿನ ಅಂಕಲಗಿ ಗ್ರಾಮದಲ್ಲಿ ಗಣೇಶ ಪ್ರತಿಷ್ಠಾಪನೆಯ ಕಟ್ಟೆ ನವೀಕರಣ ವಿವಾದ ನಡೆದಿದೆ. ಎರಡು ಕೋಮುಗಳ ಜನರ ನಡುವೆ ಘರ್ಷಣೆ ಆಗಿದ್ದು ಹಲವರಿಗೆ ಗಂಭೀರ ಗಾಯಗಳಾಗಿವೆ. ಗಣೇಶ ಪ್ರತಿಷ್ಠಾಪನೆಯ ಕಟ್ಟೆ ನವೀಕರಣಕ್ಕೆ ಹಿಂದೂ ಯುವಕರು ಮುಂದಾಗಿದ್ದರು. ಇದಕ್ಕೆ ಮುಸ್ಲಿಂ ಯುವಕರು ಆಕ್ಷೇಪವನ್ನ ವ್ಯಕ್ತಪಡಿಸಿದರು. ಈ ವೇಳೆ ಎರಡು ಕೋಮಿನ ಜನರು ಕಲ್ಲು ತೂರಾಟ ನಡೆಸಿ ಬಡಿಗೆಗಳಿಂದ ಹೊಡೆದಾಡಿಕೊಂಡಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣವಿದ್ದು ಅಂಕಲಗಿ ಗ್ರಾಮಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಬೀಡುಬಿಟ್ಟಿದ್ದಾರೆ. ಸದ್ಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದ್ದು ಸ್ಥಳದಲ್ಲಿ ಭಾರೀ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಹಳೆ ದ್ವೇಷ ಹಿನ್ನೆಲೆಯಲ್ಲಿ ಇಬ್ಬರ ಮೇಲೆ ಮನಸೋ ಇಚ್ಛೆ ದಾಳಿ ನಡೆಸಿರುವ ಘಟನೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ವಡ್ಡರಹಟ್ಟಿ ಗ್ರಾಮದಲ್ಲಿ ನಡೆದಿದೆ. ಓರ್ವನ ಸ್ಥಿತಿ ಗಂಭೀರವಾಗಿದ್ದು ಮತ್ತೋರ್ವನಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ. ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹಲ್ಲೆಯ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಡಣಾಪುರ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಫಕೀರಪ್ಪ ಅವರ ಪುತ್ರರಿಂದ ದಾಳಿ ಮಾಡಲಾಗಿದೆ ಎನ್ನಲಾಗಿದೆ. ಫಕೀರಪ್ಪನ ಕೊಲೆಗೆ ಸುಪಾರಿ ಕೊಟ್ಟ ಆರೋಪದಲ್ಲಿ ಶಶಿಧರಗೌಡ ಎಂಬುವರು ಪೊಲೀಸ್ ವಿಚಾರಣೆ ಎದುರಿಸಿ ವಾಪಸ್ ಹೋಗುತ್ತಿದ್ದಾಗ ದಾಳಿ ನಡೆದಿದೆ. ನಮ್ಮ ಅಪ್ಪನಿಗೆ ಕೊಲೆಗೆ ಸುಪಾರಿ ಕೊಡ್ತೀಯಾ ಅಂತ ಅಟ್ಯಾಕ್ ಮಾಡಿದ ಗುಂಪು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ನಾಗೇಶ್, ಮಂಜು, ವೀರೇಶ್, ಹುಸೇನಿ, ಹನುಮೇಶ್, ಮಲ್ಲಯ್ಯ ಎಂಬುವರ ವಿರುದ್ಧ ಗಂಗಾವತಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜ್ಯದಲ್ಲಿ ಭ್ರೂಣ ಹತ್ಯೆ ಪ್ರಕರಣ ಬಗೆದಷ್ಟು ಬಯಲಾಗ್ತಾ ಇದೆ. ಮಂಡ್ಯದ ಹುಳ್ಳೇನಹಳ್ಳಿ ಹಾಡಿಯ ಗ್ರಾಮದ ಆಲಿಮನೆಯ ಶೆಡ್ಗಳಲ್ಲಿ ಕರಾಳ ದಂಧೆ ನಡೀತಾ ಇತ್ತು. ಹಣದಾಸಿಗೆ ಈ ದುಷ್ಕೃತ್ಯಕ್ಕೆ ಭಾವಬಾಮಯ್ಯ ಸಾಥ್ ಕೊಟ್ಟಿದ್ರಂತೆ. ನವೀನ್ ಹಾಗೂ ನಯನ್ ಕುಮಾರ್ ಹೊರ ಜಿಲ್ಲೆಯವರನ್ನೇ ಕರೆದುಕೊಂಡು ಬಂದು ಸಂಜೆ ಹೊತ್ತು ಸ್ಕ್ಯಾನಿಂಗ್ ಮಾಡ್ತಾ ಇದ್ರು. ಕಾರ್ನಲ್ಲಿ ಬಂದು ಹೋಗ್ತಾ ಇದ್ದವ್ರ ಬಗ್ಗೆ ಕೇಳಿದ್ರೆ ಸ್ತ್ರೀ ಶಕ್ತಿ ಸಂಘದವರು ಅಂತಿದ್ರು ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ. ಕಳೆದ 2 ವರ್ಷದಲ್ಲಿ ಭ್ರೂಣ ಹತ್ಯೆ ನಡೆಸಿ 5 ಕೋಟಿ ಹಣ ಸಂಪಾದನೆ ಮಾಡಿದ್ರಂತೆ ದುರುಳ್ಳರು. ಭ್ರೂಣ ಯಾವುದು ಅಂತ ಪತ್ತೆ ಮಾಡೋಕೆ 20-25 ಸಾವಿರ ಚಾರ್ಜ್ ಮಾಡ್ತಾ ಇದ್ರು. ಭ್ರೂಣ ಹೊರ ತೆಗೆಯೋಕೆ 20-25 ಸಾವಿರ ಚಾರ್ಜ್ ಮಾಡ್ತಾ ಇದ್ರು. 100% ನಿಖರ ರಿಸಲ್ಟ್ ಕೊಡ್ತಾರೆ ಅಂತ ಇವರಿಗೆ ಕಸ್ಟಮರ್ಸ್ ಕೂಡ ಹೆಚ್ಚಾಗಿದ್ರಂತೆ. ಹೀಗಾಗಿ ಕಳೆದ 2 ವರ್ಷಗಳಲ್ಲಿ 5 ಕೋಟಿಗೂ ಹೆಚ್ಚು ವಹಿವಾಟು ನಡೆಸಿದಾರಂತೆ. ಈ ಬಗ್ಗೆ ಸುಳಿವು ಪಡೆದ ಪೊಲೀಸರು ನಾನಾ ಸರ್ಕಸ್ ಮಾಡಿ ಹಂತಕರನ್ನ ಹೆಣೆ ಮುರಿಕಟ್ಟಿದ್ದಾರೆ. ಸದ್ಯ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಭ್ರೂಣ ಪತ್ತೆ ಮತ್ತು ಹತ್ಯೆ ಮಾಡಿಸಿಕೊಂಡ ಪೋಷಕರ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ಬಂಧಿತರ ಮೊಬೈಲ್ ವಶಕ್ಕೆ ಪಡೆದು ರಿಟ್ರೀವ್ಗೆ ಕಳಿಸಿದ್ದಾರೆ. ಅಬೋರ್ಷನ್ ಮಾಡಿಸಿಕೊಂಡವರ ವಿರುದ್ಧವೂ ಪ್ರಕರಣ ದಾಖಲಿಸೋಕೆ ಸಿದ್ಧತೆ ನಡೆಸಲಾಗಿದೆ. ಸದ್ಯ 9 ಜನ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ದಾರೆ. CPNDT ಆಕ್ಟ್ ಅಡಿಯಲ್ಲಿ ನಾವು ಅರಿವನ್ನು ಮೂಡಿಸುವಂಥ ಸಂದರ್ಭದಲ್ಲಿ ಎಲ್ಲ ಹಂತದಲ್ಲೂ ಸಹ ನಾವು ಸೆನ್ಸಿಟೈಸ್ ಮಾಡತಕ್ಕಂಥದ್ದು, ಮೊದಲನೇದಾಗಿ ವೈದ್ಯಕೀಯವಾಗಿ ಯಾವುದೇ ರೀತಿಯಾದ ಪತ್ತೆ ಅಥವಾ ಹತ್ಯೆಯನ್ನು ಮಾಡೋದು ಸಂಪೂರ್ಣವಾಗಿ ಕಾನೂನುಬಾಹಿರ. ಅದೇ ರೀತಿಯಲ್ಲಿ ಯಾರು ಹೆಣ್ಮಕ್ಳು ಇರ್ತಾರೆ, ಗರ್ಭಧರಿಸಿರ್ತಾರೆ, ಅವರು ಸಹ ಏನು ಸೆಕ್ಸ್ ಡಿಟರ್ಮಿನೇಷನ್ಗೆ ಕೇಳೋದು ಸಹ ಇಟ್ಸ್ ಅನ್ ಅಫೆನ್ಸ್ ಅನ್ನೋದನ್ನೇ ನಾವು ಎಲ್ಲ ಕಡೆ ಸೆನ್ಸಿಟೈಸ್ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆಯ ಪಡಿತರ ದಂಧೆ ಅವ್ಯಾಹತವಾಗಿ ನಡೀತಾ ಇದೆ. ಶಹಾಪುರ ನಗರದ ತಾಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘದ ಗೋದಾಮ್ನಲ್ಲಿ 6,000 ಕ್ವಿಂಟಲ್ ಪಡಿತರ ಅಕ್ಕಿ ಕಳ್ಳತನ ಆಗಿತ್ತು. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತ ಅಧಿಕಾರಿಗಳು ತನಿಖೆಗೆ ಆದೇಶಿಸಿದ್ದಾರೆ. 4 ಅಧಿಕಾರಿಗಳ ತನಿಖಾ ತಂಡ ರಚಿಸಿದ ಯಾದಗಿರಿ ಡಿಸಿ 2 ದಿನಗಳಲ್ಲಿ ವರದಿ ನೀಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಗೋದಾಮ್ನಿಂದ 2,66,00,000 ಮೌಲ್ಯದ ಪಡಿತರ ಕಳ್ಳತನ ಆಗಿತ್ತು. ಹಿಂದಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಿವರಾಜ್ ವಿರುದ್ದ ಶಹಾಪುರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ಎಸ್ಕೇಪ್ ಆಗಿರುವ ಆರೋಪಿಗಳ ಬೆನ್ನು ಬಿದ್ದಿದ್ದಾರೆ. ಈ ಬೆನ್ನಲ್ಲೇ ಎಚ್ಚೆತ್ತ ಡಿಸಿ ತನಿಖಾ ತಂಡವನ್ನು ರಚಿಸಿ ಆದೇಶಿಸಿದ್ದಾರೆ. ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ವತಿಯಿಂದ ಒಂದು ಎಂಕ್ವೈರಿ ಕಮಿಟಿಯನ್ನು ನಾವು ನೇಮಕ ಮಾಡಿದ್ದೀವಿ. ಅದರಲ್ಲಿ ಎಸಿ ಅವರು, ಜಿಲ್ಲಾ ಪಂಚಾಯತ್ ಸಿಎ ಅವರು, DRCS ಅವರು ಮತ್ತು APMC ಅವರು, ಈ 4 ಜನ ಜೊತೆಗೆ ಸ್ಟೇಟ್ ಆಫೀಸಿಂದ ಗುಲ್ಬರ್ಗಾ ಮತ್ತು ಬೀದರ್ DD ಫುಡ್ಗಳನ್ನು ಸಹ ಈ ಕಮಿಟಿ ಜೊತೆಗೆ ಸೇರಿಸಿ ವಿಚಾರಣೆಯನ್ನು ಕೈಗೊಂಡು ವರದಿ ಸಲ್ಲಿಸಲು ಸೂಚನೆ ನೀಡಿದ್ದಾರೆ. ಸೊ 2-3 ದಿನಗಳಲ್ಲಿ ಅವರು ಕೂಲಂಕುಷವಾಗಿ ವಿಚಾರಣೆ ಮಾಡಿ ವರದಿಯನ್ನು ಸಲ್ಲಿಸುತ್ತಾರೆ. ನಟ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವ ಕಾಂತಾರ ಸಿನಿಮಾದ ಪ್ರಿಕ್ವೆಲ್ನ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗಿದೆ. ಟೀಸರ್ ರಿಲೀಸ್ ಆದ 30 ನಿಮಿಷಗಳಲ್ಲಿ 5 ಲಕ್ಷ ವೀಕ್ಷಣೆ ಆಗಿದೆ. ಕಾಂತಾರ ಅಧ್ಯಾಯ 1 ಟೀಸರ್ ರಣರೋಚಕವಾಗಿದೆ. ರುದ್ರ ತಾಂಡವ ಶಿವ ಪಂಜುರ್ಲಿ ರೂಪದಲ್ಲಿ ರಿಷಬ್ ಶೆಟ್ಟಿ ಕಾಣಿಸಿಕೊಂಡಿದ್ದಾರೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಬೆಂಗಾಲಿ, ಇಂಗ್ಲಿಷ್ ಭಾಷೆಯಲ್ಲಿ ಕಾಂತಾರ ಅಧ್ಯಾಯ 1 ರೆಡಿ ಆಗ್ತಾ ಇದೆ. ಇನ್ನು ಕುಂದಾಪುರದ ಆನೆಗುಡ್ಡೆ ವಿನಾಯಕ ದೇವಸ್ಥಾನದಲ್ಲಿ ಕಾಂತಾರ 1 ಮುಹೂರ್ತ ನೆರವೇರಿತು. ಚಿತ್ರತಂಡದಿಂದ ಕುಂಭಾಶಿ ವಿನಾಯಕ ದೇವರಿಗೆ 3 ಗಣಪತಿಯ ಸೇವೆ, ತ್ರಿಕಾಲ ಸೇವೆ, ಅನ್ನದಾನ ಮಾಡಲಾಯಿತು.
ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಕಾಂತಾರ ಒಂದರ ಟೀಸರ್ ಹಲ್ಚಲ್ ಸೃಷ್ಟಿಸಿದೆ. ಮುಂದುವರೆದ ಪಯಣ ಕಾಂತಾರದ ಮುನ್ನುಡಿಯನ್ನು ಹೇಳಿಕೊಟ್ಟಿದ್ದೀವಿ. ಸೊ ಹಿಂದೆ ನಡೀತು ಅನ್ನೋದು ನೀವೆಷ್ಟು ಇದಕ್ಕೆ ಹರಸಿ ಹಾರೈಸಿದಿರ ಅದೇ ರೀತಿಯಲ್ಲಿ ಈ ಸಿನಿಮಾನು ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ತುಂಬ ದೊಡ್ಡ ಯಶಸ್ಸನ್ನು ಕೊಟ್ಟಿದ್ದೀರ, ಅದನ್ನು ಜವಾಬ್ದಾರಿಯಾಗಿ ತಗೊಂಡು ಇನ್ನೂ ಅದ್ಭುತವಾದಂಥ ಕೆಲಸ ಮಾಡುವಂಥ ಪ್ರಯತ್ನದಲ್ಲಿ ಇಡೀ ತಂಡ ಕೆಲಸ ಮಾಡ್ತಾ ಇದೀವಿ. ಸರ್ ಆನೆಗುಡ್ಡೆ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ವಿಜಯಕೃಂದವರಿಗೆ ಯಾವತ್ತೂ ನಂಬಿದಂಥ ದೇವರು. ನಮಗಂತೂ ಆನೆಗುಡ್ಡೆ ಅಂತಂದರೆ ಅದು ಡೆಫಿನೆಟ್ಲಿ ನಮಗೆ ಲಕ್ಕಿ ಆ್ಯಂಡ್ ನಾವು ನಂಬಿದಂಥ ದೇವರು ಕೂಡ. ಬಟ್ ಅವರು ಬೆಂಗಳೂರಲ್ಲಿ ಇದ್ದವರು ಯಾವಾಗಲೂ ಇಲ್ಲಿಗೆ ವಿಸಿಟ್ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು ಅವರು. ಹಾಗಾಗಿ ಲಾಸ್ಟ್ ಟೈಮ್ ಕೂಡ ಇಲ್ಲೇ ಮುಹೂರ್ತ ಮಾಡಿದ್ವಿ. ಸೊ ಸೇಮ್ ಅದೇ ರೂಟಲ್ಲೇ ಹೋಗ್ತಾ ಇದೀವಿ ಅಷ್ಟೇ. ಮತ್ತೆ ಪುನಃ ಇಲ್ಲಿ ಬಂದು ಇಲ್ಲೇ ಗಣಪತಿ ಹತ್ರ ಆಶೀರ್ವಾದ ತಗೊಂಡು ಕೆಲಸ ಶುರು ಮಾಡಿದೆ. ಚಂದನವನದ ಹಿರಿಯ ನಟಿ ಡಾಕ್ಟರ್ ಲೀಲಾವತಿ ಆರೋಗ್ಯ ದಿನೇ ದಿನೇ ಕ್ಷೀಣಿಸ್ತಾ ಇದೆ. ಕಲಾವಿದರೆಲ್ಲ ಭೇಟಿ ನೀಡಿ ಲೀಲಾವತಿಯವರ ಆರೋಗ್ಯ ವಿಚಾರಿಸುತ್ತಿದ್ದಾರೆ. ಮಗ ವಿನೋದ್ ರಾಜಂತೂ ಕಲಿಯುಗದ ಶ್ರವಣ ಕುಮಾರನಂತೆ ಅಮ್ಮನ ಆರೈಕೆಯಲ್ಲಿ ನಿರತರಾಗಿದ್ದಾರೆ. ನಟಿ ಲೀಲಾವತಿಯವರ ಆರೋಗ್ಯ ವಿಚಾರಿಸಲು ಚಿತ್ರರಂಗದ ಹಲವಾರು ನಟ ನಟಿಯರು ಸೋಲದೇವಿನಹಳ್ಳಿಯ ತೋಟದ ನಿವಾಸಕ್ಕೆ ಭೇಟಿ ನೀಡುತ್ತಿದ್ದಾರೆ. ರಾತ್ರಿ ನಟ ಅಭಿಷೇಕ್ ಅಂಬರೀಶ್ ಭೇಟಿ ನೀಡಿ ಲೀಲಮ್ಮನ ಆರೋಗ್ಯ ವಿಚಾರಿಸಿದ್ರು. ಸದ್ಯ ಸೋಲದೇವಿನಹಳ್ಳಿಯ ತೋಟದ ಮನೆಯಲ್ಲಿ ಲೀಲಾವತಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಪುತ್ರ ವಿನೋದ್ ರಾಜ್ ಹೇಳಿದ್ದಾರೆ.